इलाके कोविड बहुत जिले समग्रवा चर्चे सतोष कोविड पूरा नियंत्रण बता है जिले सतोष सक्रिय अब पूर्व जन निर्भित नम उद्योग ग्राम पंचायत चुनाव ग्राम पंचायत आलरे ना विभाग मटल टीम ना ना नम नेतृत्वी बेलगाम पार्लीमेंट दी पर्मिशन नम बीजेपी अध्यक्ष चिपड़ी ग्राम अध्यक्ष मतलब सर कृष्ण अनगोलकर राजीनामे कोट्टिदारे निन्ने हिंदे बहळष्टु जन जिला पंचायती सदस्यरु तम्म नेतृत्व नम्मकोंडु पक्षक्के बर्ता इद्दारे अंत हेळि ओंदु मातु इदे अदन्न तम्म नेतृत्वदल्लि नानु बीजेपी सेर्ता इद्दीनि अंत हेळि कृष्ण अनगोलकर हेळिद्रु ಅದು 25 ಜನ ನಮ್ಮ ಇವರು ಎಷ್ಟು ಮೇಲೆ ಕೊಟ್ಟು ಬರ್ತೀವಿ ಯಾಕಂದ್ರೆ ಈಗ ಕೃಷ್ಣ ಅನುಭವಿ ರಾಜಪುರ ಜೋತಿರಲಿಲ್ಲ ಯಾಕೆ ಕೊಟ್ಟು ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ನನಗೆ ಪೇಪರ್ದ ನಮ್ಮ ಮಾಧ್ಯಮದಲ್ಲಿ ಗೊತ್ತು ಅಂತ ಶಂಕರಗಳಿರ್ಬೋದು ರಮೇಶ್ ಗುರ್ಲಿರ್ಬೋದು ಇನ್ನು ಅನೇಕರು ನನ್ನ ಫಾಲೋಸ್ ಕಾಂಗ್ರೆಸ್ ಇದ್ದಾರೆ ಬಟ್ ಅವರ ಮನಸ್ಸಿನಲ್ಲಿ ಏನಂತ ಗೊತ್ತಿಲ್ಲ ನಾನು ಕೃಷ್ಣ ಅನುಭವ ಕೂಡ ತಿಳಿದ ಕೊಟ್ಟಿದ್ದಾನೆ ಸ್ವಾಗತ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅಂತ ಇನ್ನೇನ್ ಬೇಡ ಇನ್ನೆಷ್ಟು ಮುಂದೆ ಕಳೆದ ಒಂದು ವರ್ಷ ಮೊದಲೇ ಮಾಡಿದ ಚಿಂತೆ ಮಾಡಿದ್ರು ಬೇಡ ಒಬ್ಬ ಸುಳ್ಳು ಜನ್ಮಗಳದ ಬೇಡ ಅಂತ ಬಿಟ್ಟಿದ್ರು ಸರ್ ಮಾದಾ ವಿಷಯದಲ್ಲಿ ಕರ್ನಾಟಕ ಮಹಾರಾಷ್ಟ್ರಗೂ ಮೂರು ರಾಜ್ಯದವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ನೀವು ಕೇಂದ್ರದಿಂದ ಒಂದು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಕ್ಲಿಯರೆನ್ಸ್ ತಗೊಂಡಿದ್ರಿ ಅಂತ ಹೇಳಿದ್ರಿ ಯಾವ ರೀತಿ ಸೂಕ್ತ ನೋಡಿ ಇವತ್ತು ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಅಲ್ಲ ಸರ್ ಇವತ್ತು ಗ್ರಾಮ ಪಂಚಾಯತ್ ಕೂಡಕೊಂಡ್ರು ಮತ ಬರೋಲ್ಲ ಮೊನ್ನೆ ಈ ಬರುವಾಗ ನಮ್ಮ ಮತೆ ಮಿತ್ರರು ಗೋವಾ ಮುಖ್ಯಮಂತ್ರಿಯವರು ನಮಗೆ ಡೈವರ್ಟ್ ಮಾಡಿದ್ರು ಇವತ್ತು ಅವ್ರಿಗೆ ಆಹ್ವಾನ ಕೊಡ್ತೇನೆ ದಯವಿಟ್ಟು ಈಗ ತಕ್ಷಣ ಬಂದು ನೋಡಿದ್ರೆ ಅವರು ನಮ್ಮದೇನೋ ದೊಡ್ಡ ಒಂದು ನೋಡಿ ಗೋಡೆ ಇದೆ ಗೋಡೆ ಏನಾರ ನಾವು ಟಚ್ ಮಾಡಿದ್ರೆ ಈ ಸತ್ಯ ರಾಜ್ಯ ಕೊಡ್ತೇನೆ ಅದೇನೋ ಹಂಗೆ ನಾನು ಕಾನೂನು ಬಾಹಿರವಾಗಿ ಏನೋ ಮಾಡಿದ್ರೆ ಈ ಸತ್ಯ ತಕ್ಷಣ ರಾಜ್ಯ ಕೊಡ್ತೇನೆ ಸರ್ ಮುಖ್ಯಮಂತ್ರಿ ಒನ್ ಆನ್ ಒನ್ ಮೀಟಿಂಗ್ ಯಾಕೆ ಮಾಡಲ್ಲ ಇನ್ನೂವರೆಗೂ ಯಾಕೆ ಮಾಡಿಲ್ಲ ಗೋವಾ ಸಿಎಂ ಆಗಲಿ ಕರ್ನಾಟಕ ಸಿಎಂ ಜೊತೆ ಒನ್ ಆನ್ ಮೀಟಿಂಗ್ ಯಾಕೆ ಆಗಿಲ್ಲ ಜರುತ್ತಿಲ್ಲ ಯಾಕೆ ಪ್ರಯತ್ನ ಮಾಡಿದ್ರು ನಿಮ್ಮ ಮಾತು ಬರಿಬೇಡ ಮತ್ತೊಂದು ಬೈಂಕ್ ಸರ್ ಈಗ ನಾನು ಯಾಕೆ ಆಲ್ರೆಡಿ ನಮಗೆ ಕ್ರಿಮಿನಲ್ ಆರ್ಡರ್ ಮಾಡಿದೆ ನಮ್ಮ ಕೆಲಸಕ್ಕೆ ಪರ್ಮಿಷನ್ ಕೊಟ್ಟರೆ ಸುಮ್ಮನೆ ಕೋವಿಡ್ ಇರೋದ್ರಿಂದ ಲೇಟ್ ಆಗಿದೆ ಬಟ್ ಅಪೀಲ್ ಹೋಗಿದರಲ್ಲ ಸರ್ ಸುಮ್ಮನೆ ಹೋಗಿಬಿಟ್ರೆ ಅವರ ಹಕ್ಕು ಅದು ಅವರ ರಾಜ್ಯದ ಹಕ್ಕು ಕ್ಲಿಯರೆನ್ಸ್ ಹೇಗೆ ಸಿಗುತ್ತೆ ಸರ್ ನಿಮಗೆ ಯಾಕಪ್ಪ ಇದು ಇದೆ ಇದೆ ತಪ್ಪು ಮಾಧ್ಯಮ ತಮ್ಮ ಮನಸ್ಸಲ್ಲಿ ಮಾತಾಡಿ ನೀವು ಐಎಎಸ್ ಆಫೀಸರ ಇದೆ ತಪ್ಪು ನೀವು ಹೆಂಗೆ ಇದೆ ಹೆಂಗೆ ಇದೆ ನಾನು ಗೊತ್ತಿಲ್ಲ ಸರ್ ಕೋರ್ಟ್ ಅಲ್ಲಿ ಇರಬೇಕಾದ್ರೆ ಇದೆ ತಪ್ಪು ನೋಡಿ ಮೈನೆ ದಿಲ್ಲಿ ಮೈನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದ್ರೆ ದಯವಿಟ್ಟು ಮಾಧ್ಯಮ ಮಿತ್ರರು ಒಂದು ಇತಿ ಮಿತಿ ಕೇಳಿ ಒಂದು ಸೆನ್ಸಿಟಿವ್ ಮಟ್ಟದಲ್ಲಿ ರಾಜಕಾರಣ ಕೇಳಿ ಇದೆ ಕೋರ್ಟ್ ಮಟ್ಟದಲ್ಲಿ ದಯವಿಟ್ಟು ಒಂದು ಮನೆ ಮಾಡ್ಕೊಳ್ಳಿ ಅಲ್ಲ ಸರ್ ಈಗ ಗೋವಾ ಸಿಎಂ ಅಲಿಗೇಷನ್ ಮಾಡಕ ಕಾರಣಗಳು ಏನು सर सर सचिव संपुट ऐन वस्तरणे अब पदे पदे मुंदक होता है बहुत आकांक्षी निराशे आगता है निम्ल फालोवर्स ಸೋತವರ ಪರವಾಗಿ ಲಾಬಿ ಮಾಡೋರು ತ್ಯಾಗ ಮಾಡ್ಲಿ ಅಂತ ಹೇಳಿ ಮಾಡೋ ಟೈಮ್ ಮಾಡೋ ಬಿಡಿ ಮಾಡೋ ಬಂದ ಮಾಡೋಣ ಏನು ಅದೇ ಪಾಪ ಮಾಡೋದ್ರೆ ಮಾಡೋಣ ಅಲ್ಲ ಯೋಗೇಶ್ ಅವರು ಸೋತಿದ್ದಾರೆ ಅವರಿಗೆ ಕೊಡಿಸ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗೆದ್ದವರಿಗೆ ಕೊಡಿಸ್ತಾ ಇಲ್ಲ ನನಗೆ ಬೇರೆ ಆತ್ರ ಮಾತಾಡಿದ್ರು ಅವರು ನನಗೆ ಯಾಕೆ ಯಾರ ಬಗ್ಗೆ ಮಾತಾಡ್ತೀರಾ ಅದು ನೀವು ಚೇರ್ಮನ್ ಸರ್ ಈಗ ಶ್ರೀಮಂತ್ ಪಾಟೀಲ್ ಅವರನ್ನ
ನಂದು ಉದ್ದೇಶ 17 ಜನರು ನಾವು ತ್ಯಾಗ ಮಾಡಿ 17 ಜನ ಸಿಗಬೇಕು ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ದುಡಿದಂತ ಅವ್ರಿಗೂ ಸಿಗಬೇಕಂತ ಅವತ್ತಿದ್ರೆ ಇವತ್ತು ಹೇಳ್ತೀನಿ ಸರಿ ಶ್ರೀಮಂತ್ ಪಾಟೀಲ್ ಅವ್ರನ್ನ ಕೈ ಬಿಡ್ತಾರೆ ಅನ್ನೋ ಮಾತಿದೆ ಅದು ನಿಜನಾ ನಾವು ಬಿಜೆಪಿ ಬಂದಂತ 17 ಜನರಿಗೆ ಈ ಸರ್ಕಾರ ಪೂರ್ಣ ಮುಗಟ ಯಾರನ್ನು ಡ್ರಾಪ್ ಮಾಡೋ ತನ್ನ ಪೂರ್ಣ ವಿಶ್ವಾಸ ಸರ್ ಈಗ 105 ಜನರಲ್ಲಿ ನಾವು 105 ಜನ ಇದೀವಿ ಅದು ಬಂದವ್ರು 17 ಜನ ನಮಗೂ ಸಚಿವ ಸ್ಥಾನ ಬೇಕು ಅಂತ ಕೆಲವರು ರೇಣುಕಾಚಾರ್ಯ ಆಗ್ರಹ ಸರಿ ಇದೆ ನಾವು ಆಗ್ರಹ ಸರಿ ಇದೆ ಇಬ್ಬರು ಸರಿ ಇದೆ ಇಬ್ಬರು ಕೂಡ ಸರ್ಕಾರ ಆಗಿದೆ ಕೆಲವರು ಸಭೆ ಮಾಡಿದ್ರು ಬೆಂಗಳೂರಲ್ಲಿ ಕರೆದ್ರ ಸರ್ ನಮ್ಮ ಮುಖ್ಯಮಂತ್ರಿ ನಮ್ಮ ವರಿಷ್ಠ ಅಧಿಕಾರಿ ಮಾಡ್ತಾರೆ ಅವ್ರು ಭೇಟಿದಾರ ಮಾಡ್ತಾರೆ ಸರ್ ಈಗ ಬೆಂಗಳೂರಲ್ಲಿ ಕೆಲವು ಸಭೆ ಆಯ್ತು ಸರ್ ಮೊನ್ನೆ ನಿಮ್ಮ ಇಲ್ಲ ಶಾಸಕರು ಅದೇನು ಸುಳ್ಳು ನೋಡ್ರಿ ಅದನ್ನ ಡಿಲೇ ಇದ್ದೆ ಅವರು ಶಂಕರ್ ಮತ್ತು ವಿಶ್ವನಾಥ್ ಅವರು ಎಂ ಪಿ ಅವರು ಕೂಡಿದಾಗ ಯಾಕೆ ಅವ್ರ ನಮ್ಮನೇ ಕೇಳ್ಬಿಡ ಪಾಪ ನಮ್ಮ ನಾವು 17 ಜನ ಕೇಳ್ಬೇಕಲ್ಲ ನಾ ಇರಲಿಲ್ಲ ನನ್ನ ಕಡೆ ಪದೇ ಪದೇ ನಾಲ್ಕು ನಾಲ್ಕು ಮೀಟಿಂಗ್ ಮಾಡಿದ್ರು ಅವರು ಬೇರೆ ರೂಪದ ಕೇಳಿದ್ರು ಅಲ್ಲಿ ಅದಾಗ ಒಂದು ಸಾಮಾನ್ಯ ರಮೇಶ್ ಅಕ್ಕವ್ರ ಬರೀ ಯೋಗೇಶ್ ಅಣ್ಣದಪ್ಪ ಅಂದ್ರೆ ಕ್ಯಾಜುವಲ್ ಮಾತಾಡ ಅದನ್ನೇ ಮೀಡಿಯಾ ಪಡೆದ್ರು ಅವ್ರು ಸಜ್ಜಿಗೆಲ್ಲ ನಮ್ಮ ಬಗ್ಗೆ ನೋಡಿದ್ರೆ ಶಂಕರ್ ಅತ್ತನ ಅವನ ಸಂಬಂಧ ಬಿಟ್ಟನ ವಿಶ್ವನಾಥ ನಾನು ಕರ್ಕೊಂಡ್ಬಂದ್ರೆ ಅವ್ರು ಕೇಳೋದು ಸಹಜ ಮಾತಾಡಿದ್ರು ಅದೇ ದೊಡ್ಡ ವಿಷಯ ಅಲ್ಲ ಅದನ್ನೇ ನೀವು ಮೀಡಿಯಾದಲ್ಲಿ ರಮೇಶ್ ಜಯಕೃತ ಬಂಡ ಅಂತಂದ್ರೆ ನಾನು ಮಾಡಿ ಸಾಧ್ಯ ಅವ್ರು ರಮೇಶ್ ಅಕ್ಕ ಬರೀ ಯೋಗೇಶ್ ಅತ್ತನ ನಮ್ದು ಏನಂತ ಅವ್ರ ಬಗ್ಗೆ ಮಾತಾಡಿದ್ರು ನಾನು 17 ಜನ ಪೂರ್ಣ ಅವ್ರಿಗೆ ಬೇಕೆ ಮತ್ತು ಇವ್ರ ಬಗ್ಗೆ ಹೆಂಗೆ ಅವ್ರ ಮಾತು ಚೇಸ್ಕೊಂಡು ಮಾತಾಡಿದ್ರು ಈಗ ಸಂಪೂರ್ಣ ಪುನರ್ರಚನೆ ಆಕೈತಿ ಇಲ್ಲ ನಿಜ ಅವ್ರಿಗೆ ಈ ಸಲ ಕೇಳಿಲ್ಲ ಮುಂದಿನ ಈ ಬಾರಿ ಬಹಳ ಸಾಕಿದ ಅವ್ರು ಆಗ್ಲಿ ಮುಂದಿನ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಅಂತ ಅನಿವಾರ್ಯ ಅನಿವಾರ್ಯ ಹೋಗ್ಲೇಬೇಕಲ್ಲ ಕೂಡ ಕಂಡ್ರೆ ಮಾಡಬಹುದು ಅಥವಾ ಮುಂದೆ ಮುಂದೆ ಮನಸ್ಸು ಮಾಡಿ ಪರ್ಮಿಷನ್ ಮಾಡಿದ್ರು ಮಾಡಬಹುದು ಇಲ್ಲಪ್ಪ ಟಿವಿಯರ್ ಮಾಡಿದ್ರು ಮೀಡಿಯಾ ಮಾಡಿದ್ರು ನಾ ಹೋದ್ರು ಇಲಾಖೆ ಇಲಾಖೆ ಮೀಟಿಂಗ್ ನಿಮ್ ಬೇಕಿದ್ರೆ ಅವ್ನು ರೆಕಾರ್ಡ್ ಅದಾವ ಟಿಪಿ ಕಳಿಸಿದಾನೆ ಅಲ್ಲಿ ಮೀಟಿಂಗ್ ಮೇಲೆ ಫೋಟೋ ಅದಾವ ಮತ್ತೆ ನೋಡಿ ಸ್ವಾಮಿ ನಂದು ಇಲಾಖೆ ದೊಡ್ಡದು ನಂದು ಪರಿಸರ ಇಲಾಖೆ ಫಾರೆಸ್ಟ್ ಇಲಾಖೆ ಫೋಟೋ ಲೊಕೇಶನ್ ಮೇಲಿನ ಹೋಗ್ಬಿಟ್ಟಿರ್ತದೆ ಹೋದಾಗ ಮಾತ್ರ ಕೆಲಸ ಬರೀ ಇಲಾಖೆ ಕೆಲಸ ಮಾಡಲ್ಲ ಡೆಲ್ಲಿ ಹೋಗ್ಬೇಕಾಗತ್ತೆ ಸ್ಪೋಟ್ ಹೋಗ್ಬೇಕಾಗತ್ತೆ ಫೈನಾನ್ಸಿಯಲ್ ಎಲ್ಲ ಎಲ್ಲ ಮಾಡ್ತಾರೆ ಅವತ್ತು ಯಾಕಂದ್ರೆ ಬಹಳ ದಿವಸ ಅಂತ ಉತ್ತರ ಕರ್ನಾಟಕ ನಮ್ಮ ಇರಿಗೇಷನ್ ಮಂತ್ರಿ ಭಾಳ ಪ್ರೊಜೆಕ್ಟ್ ಅದಾವೆ ಅದಕ್ಕೆ ಒತ್ಕೊಟ್ಟು ನಾನು ಇದು ಗ್ರೂಪ್ ಲೀಡರ್ಶಿಪ್ ಅಲ್ಲ ಸ್ವಾಮಿ ಈಗ ನಾವು ಹೋಗಿರ್ತಾರೆ ಹೋಗಿ ಭೇಟಿ ಆಗ್ಬಾರ್ದ ಅವ್ರು ವಿಶೇಷವಾಗಿ ಅವ್ರ ಸಗಣ ಕಾರ್ಯಕ್ರಮಕ್ಕಿಂತ ನಮ್ಮ ಕರ್ನಾಟಕದವರು ನಾವು ಪ್ರತಿ ಸಲ ದಿಲ್ಲಿ ಹೋದಾಗ ಸುರೇಶ್ ಹೇಳಿ ಜೀವಂತ ಮನೆಗೆ ಊಟ ಮಾಡ್ತೈತಿ ಸಂತೋಷ ಭೇಟಿ ಹಾಕೈತಿ ಪ್ರಹ್ಲಾದ್ ಜೋಶಿ ಭೇಟಿ ಹಾಕೈತಿ ಇದು ಒಂದು ರೂಢ ಇಟ್ಕೊಂಡ್ರೆ ಕೆಲಸ ಇರಲಿ ಬಿಡಿ ಅದರಲ್ಲಿ ಎಲ್ಲ ಪ್ರತಿ ಸಲ ಮುಖ್ಯಮಂತ್ರಿ ಭೇಟಿ ಆಗಿಲ್ಲ ಇಲ್ಲ ಇಲ್ಲ ತಪ್ಪು ರಾಜ್ಯದ ಮುಖ್ಯಮಂತ್ರಿ ಹೋದಾಗ ಅವ್ರನ್ನ ಬಂಗಾಳದ ಪಶ್ಚಿಮ ಬಂಗಾಳದಲ್ಲಿದ್ದರು ಅದನ್ನ ಅವೆಲ್ಲ ಅಂತಂದ್ರೆ ಒಂದು ಅದು 50 ಜನರಿಗೆ ಸೆಕ್ಯೂರಿಟಿ ಅದು ವರ್ಲ್ಡ್ ಬ್ಯಾಂಕ್ ಅಂತ ಲೋನ್ ಲೋನ್ ಕೊಡ್ತಾರೆ ಅದ್ರ ಅವ್ರ ಪಾಲನ ಅಂತ ಆಗುತ್ತೆ ಮತ್ತು ಅಪ್ಪರ ಪದ್ರ ನ್ಯಾಷನಲ್ ಪ್ರೋಗ್ರಾಮ್ ಡಿಕ್ಲೇರ್ ಮಾಡೋಕ್ಕೆ ನಾವು ಇಬ್ಬರು ಪೀಕು ನ್ಯಾಷನಲ್ ಪ್ರೋಗ್ರಾಮ್ ಡಿಕ್ಲೇರ್ ಮಾಡಿ ಪ್ರಯತ್ನ ಮಾಡ್ತೀವಿ ಅದಾದ 60 crore ಪ್ರತಿ ಪದ ಸರ್ಕಾರ ಕರ್ನಾಟಕದಾಗ 60 crore ಕೇಂದ್ರ ಸರ್ಕಾರ ಅಂದ್ರೆ ಆರ್ಥಿಕ ಸಂಕಷ್ಟ ಕಡಿಮೆ ಆಗ್ತದೆ ಪ್ರಯತ್ನ ಮಾಡ್ತೀವಿ ಅದ್ರ ಬೇರೆ ಇನ್ನೂ ನೋಡಿ ಬೆಳಗಾವಿ ವಿಭಜನೆ ಆಗಬೇಕು ಕುಕ್ಕಾಕ್ ಮತ್ತು ಚಿಕ್ಕಡ ಆಗಬೇಕು ನಮ್ದು ಆಗಿರೋದೆ ಅದಕ್ಕೆ ಮಾತ್ರ ವರದಿ ಮತ್ತು ಸಂಘಟನೆ ಸಂಘಟನೆಗೆ ಪರವಾಗಿಲ್ಲ ಅಂದ್ರೆ ಒಂದು ಮುಂದೆ ಹೊಂಟದ್ದು ಸಂಘಟನೆ ಸಂಘಟನೆ ಮಾಡ್ಬಿಡ್ತಾರೆ ನಾವು ನಮ್ಮ ಕುಕ್ಕಾಕ್ ಮತ್ತು ವಿಭಜನೆ ಮಾಡ್ಬೇಕಾದ್ರೆ ಸರ್ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಆಗುತ್ತೆ ಆಡಳಿತಾತ್ಮಕ ದೃಷ್ಟಿಯಿಂದ ಮಾಡಬೇಕು ಮಾಡಬೇಕಾದ ಒಂದು ಸಮಸ್ಯೆ ಅದಾವ ನಮ್ಮ ಮಾಧ್ಯಮ ಹೇಳಕ್ ಬರೋಲ್ಲ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ ಕೆಲವೊಂದು ಸಮಸ್ಯೆ ಅದಾವ ಕನ್ನಡ ಸೆಕ್ರೆಟರಿ ಮಾತಾಡ್ಬೇಕಿತ್ತು ನಾವು ಎಲ್ಲ ಒಂದು ಸಮಸ್ಯೆ ಇದ್ರೆ ಮಾಡಬೇಕು ನಮ್ದು ಆಗ್ರಹ ಮಾಡಬೇಕು ವೀರಣ್ಣ ಕಡೇಡಿ ಅವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಾಯಕರು ಚರ್ಚೆ ಮಾಡಿ ಜಿಲ್ಲಾ ವಿಭಜನೆ ಕುರಿತು ಕೂಡ ಸಿಎಂ ಅವರು ಗಮನಕ್ಕೆ ತಗೊಂಡ್ಬರ್ತೀವಿ ಈಗಾಗಲೇ ನಾನು ಕೂಡ ಲೆಟರ್ ಬರ್ತೀನಿ ಅಂತ ಹೇಳ್ತೇನೆ ನಮ್ದು ಅದಕ್ಕೆ ಸಹಮತ ಅದ ವೀರಣ್ಣ ಕಡೇಡಿ ಅವ್ರಿಗೆ ಮಾತಿಗೆ ನಮ್ಮ ಸಹಮತ ಅದ ಈಗ ಮಾತಾಡ್ಬೋದು ಸಮಸ್ಯೆ
ನಾವೇ ಹಸನ ಕೊಟ್ಟರೆ ಕೊಟ್ಟರೆ ಮಾಡಬೇಕು.